ಚಿಕ್ಕೋಡಿ ಜಿಲ್ಲೆಗಾಗಿ ಧರಣಿ ಸತ್ಯಾಗ್ರಹ ನಡೆಸಿದ ಜಿಲ್ಲಾ ಹೋರಾಟ ಸಮಿತಿ. ಬಹುದಿನಗಳಿಂದ ನನೆಗುದಿಗೆ ಬಿದ್ದಿರುವ ಚಿಕ್ಕೋಡಿ ಜಿಲ್ಲಾ ಘೋಷಣೆಯನ್ನು ಸರ್ಕಾರ ಶೀಘ್ರವಾಗಿ ಘೋಷಿಸಬೇಕೆಂದು ಒತ್ತಾಯಿಸಿ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಇಂದಿನಿಂದ 10 ದಿನಗಳ ಕಾಲ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದು ನೂತನ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ ಕಾಶಿನಾಥ್ ಕುರಣಿ ತಿಳಿಸಿದರು. ಇಲ್ಲಿನ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಹಮ್ಮಿಕೊಂಡ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಚಿಕ್ಕೋಡಿಯನ್ನು ಜಿಲ್ಲೆಯನ್ನಾಗಿ ಘೋಷಿಸಬೇಕೆಂದು ಕಳೆದ 25 ವರ್ಷಗಳಿಂದ ಹೋರಾಟ ನಡೆದಿದೆ. ಆದರೆ ಸರ್ಕಾರ ಮಾತ್ರ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಿಲ್ಲ. ಇದರಿಂದ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಜಿಲ್ಲಾ ಹೋರಾಟ ಸಮಿತಿಯು 10 ದಿನಗಳ ಕಾಲ ಚಿಕ್ಕೋಡಿ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದೇವೆ ಎಂದರು. ಕಳೆದ 2 ವರ್ಷಗಳ ಹಿಂದೆ ಜಿಲ್ಲಾ ಹೋರಾಟಗಾರ ಹಿರಿಯ ಜೀವಿ ದಿವಂಗತ ಬಿಆರ್ ಸಂಗಪ್ಪಗೌಡ ನೇತೃತ್ವದಲ್ಲಿ ಸುಮಾರು 52 ದಿನಗಳ ಕಾಲ ಬೃಹತ್ ಧರಣಿ ಸತ್ಯಾಗ್ರಹ ನಡೆಸಿ ಹೋರಾಟದ ಕೂಗು ಸರ್ಕಾರದ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲಾಗಿತ್ತು. ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆಳಗಾವಿ ಜಿಲ್ಲೆಯ ಎಲ್ಲ ಮುಖಂಡರು ಒಗ್ಗಟ್ಟಾಗಿ ಬಂದು ಹೇಳಿದರೆ ತಕ್ಷಣ ಜಿಲ್ಲೆಯನ್ನಾಗಿ ಘೋಷಣೆ ಮಾಡುತ್ತೇನೆ ಎಂದು ಭರವಸೆ ನೀಡಿದರು. ಆದರೆ ಜಿಲ್ಲೆಯ ಯಾವ ನಾಯಕರು ಚಿಕ್ಕೋಡಿ ಜಿಲ್ಲೆ ಮಾಡಲು ಮನಸ್ಸು ಮಾಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೆಯುವುದರಿಂದ ಮುಖ್ಯಮಂತ್ರಿಗಳು ದೊಡ್ಡ ಮನಸ್ಸು ಮಾಡಿ ಚಿಕ್ಕೋಡಿಯನ್ನು ಜಿಲ್ಲೆಯನ್ನಾಗಿ ಘೋಷಿಸಿ ಗಡಿಭಾಗದ ಅಭಿವೃದ್ಧಿಗೆ ಸಹಕಾರ ನೀಡಬೇಕು. ಬೆಳಗಾವಿ ಜಿಲ್ಲೆಯ ಎಲ್ಲ ನಾಯಕರು ಪಕ್ಷಾತೀತವಾಗಿ ಜಿಲ್ಲೆ ಮಾಡಲು ಮುಖ್ಯಮಂತ್ರಿ ಬಳಿ ಒತ್ತಡ ಹಾಕಬೇಕು ಎಂದು ಒತ್ತಾಯಿಸಿದರು. ದಿವಸ ನಮ್ಮ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯಿಂದ ಒಂದು ಸಾಂಕೇತಿಕವಾಗಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಜಿಲ್ಲಾ ಹೋರಾಟ ಸಮಿತಿ ಉಪಾಧ್ಯಕ್ಷರೇ, ಕಾರ್ಯದರ್ಶಿಗಳೇ, ಸದಸ್ಯರೇ, ಇವತ್ತಿನ ದಿವಸ ಚಿಕ್ಕೋಡಿ 18 ಶಾಸಕರು ನಮ್ಮ ಬೆಳಗಾವ್ ಜಿಲ್ಲೆದಾಗ ಅದಾರೆ. ಮತ್ತು ಚಿಕ್ಕೋಡಿ ಜಿಲ್ಲೆ ಮಾಡಬೇಕಾಗೈತಿ. ಯಾಕೆ ಮಾಡಬೇಕಾಗಿತ್ತು ಅಂದ್ರೆ ಒಂದು 10ನೇ ಎಂಡ್ ಬಾರ್ಡರ್ದಿಂದ ಹೋಗಿ ಬರಬೇಕಾದ್ರೆ ಹೋಗಿ ಬರಕಂದ್ರೆ 400 ಕಿಲೋಮೀಟರ್ ಒಂದು ದೂಸ ಹಿಡಿ ಆಗ್ತೈತಿ ಅವ್ರಿಗೆ, ಒಂದು 2 ದೂಸ ಹಿಡಿ ಆಗ್ತೈತಿ. ಅಲ್ಲಿ ಹೋಗಿ ವಸತಿ ಮಾಡಬೇಕು, ಅಲ್ಲಿ ಆಡಳಿತಗಳು ಅಧಿಕಾರಿಗಳು ಸಿಗಂಗಿಲ್ಲ, ಯಾಕಂದ್ರೆ ಮೊದಲೇ ಲೇಟಾಗಿ ಹೋಗಿರ್ತಾರೋ. ಇಂಥ ಪರಿಸ್ಥಿತಿ ಇದ್ದಾಗ ಈ ಒಂದು 20 ವರ್ಷ ಆತು, ಅನೇಕ ಮಹನೀಯರು ಇಲ್ಲಿ ಹೋರಾಟ ಮಾಡಿದಾರೆ. ಸಂಘಾಪದ ಸಗಟ್ ಹೋರಾಟ ಇದನ್ನು ಮಾಡಿ ಇದನ್ನು ತಲೆಯಾಗಿ ಹಾಕೊಂಡ ಅವರು ಸಹ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರಿಗೆ ಅವ್ರ ಒಂದು ಉದ್ದೇಶ ಈಡೇರ್ಸಕ್ಕೆ ಮಾಡೋಕ್ಕಾಗೋದಿಲ್ಲ. ಆಗಲಿ, ಏನೋ ಒಂದು ಆಗಲಿ, 20 ವರ್ಷ ಆತು ಹೋರಾಟ ಮಾಡ್ಕೋತ ಎಲ್ಲ ಹಿರಿಯರು ಬಂದರು. ಅದು ಮುಂದಿನ ನೆತೃತ್ವ ನಾವು ಆ ಚಂದ್ರಕಾಂತನ್ನ ಮತ್ತು ಗೌಡ್ರ ಮತ್ತು ಎಲ್ಲರೂ ಇಲ್ಲಿ ಸಂಜೀವನ್ನ ಎಲ್ಲ ಕರ್ನೂರು ಎಲ್ಲರೂ ಅದಾರ. ಈಗ ಎಲ್ಲರೂ ಒಂದು ವೇದಿಕೆ ಮೇಲೆ ಕೂತಿದ್ದೇವೆ ಅಂದರೆ ನಾವೇ ಇದ ಅಲ್ಲ, ಜನ ಏನು ಮುಂದೆ ಹೆಂಗೆ ಹೇಳಾಕ್ತೈತಿ ಹಂಗೆ ಹೇಳ್ತೈತೆ ಅಂದರೆ ಊರಿಗೆ 1,000 ಮಂದಿ ಬರುವಂಥ ಒಂದು ಯೋಜನೆ ಹಾಕೊಂಡೀವಿ. ಚಿಕ್ಕೋಡಿಯಾಗ 1 ಲಕ್ಷ ಜನ ಕೂಡಿಸೋದಂತ ಮುಂದಿನ ಈ ದಿನದಾಗ ಒಂದು ವ್ಯವಸ್ಥೆ ಮಾಡ್ಕೋಕತ್ತೀವಿ. ಅದಕ್ಕೆ ಆಸ್ಪದ ಮಾಡಕ್ಕೆ ಕೊಡಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಚಿಕ್ಕೋಡಿ ಜಿಲ್ಲೆ ಈಗಾಗಲೇ ಎಲ್ಲ ಜಿಲ್ಲೆ ಎಲ್ಲ ಅದಕ್ಕೆ ಆಫೀಸ್ಗಳು ಬಂದವೆ. ಇಲ್ಲಿ ಬರೀ ಜಿಲ್ಲಾ ಒಂದು ಘೋಷಣೆ ಮಾಡೋದೈತಿ, ಯಾಕೆ ಮಾಡಕತ್ತಿಲ್ಲ? ಏನ್ರಿ ನಿಮಗೆ ನಮ್ಮ ರಾಜಕಾರಣಿಗಳನ್ನ ಯಾವ ಪಕ್ಷ ಬೇಕತ್ತಿಲ್ಲ? ಇವತ್ತು BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಯಾವುದೇ ಇರಲಿ, ದಯವಿಟ್ಟು ನಿಮಗೊಂದು ನಮ್ಮ ಕಡೆಯಿಂದ ರಿಕ್ವೆಸ್ಟ್ ಏನೈತೆ ಅಂದ್ರೆ ಜಿಲ್ಲಾ ಮಾಡ್ರಿ. ನಮ್ಮ ಜನರ ಪರವಾಗಿ ಕೇಳಾಗ್ತಾನೆ, ನಿಮಗೂ ಇಚ್ಛಾಶಕ್ತಿ ಐತಿ, ಖರೆ ನೀವು ಏನು ಮಾಡಾಕೈತಿರಿ? ನಾವು ಮಾಡಿದ್ರೆ ನನಗೆ ಹತ್ತತ್ತು, ನೀವು ಮಾಡಿದ್ರೆ ನಿನಗೆ ಹತ್ತತ್ತು ಬೇಡ. ಯಾರು ರಾಜಕಾರಣಿಗಳು ಯಾರು ಮಂದಿ ಮುತ್ತಿ ನೋಡೋದು ಬೇಡ. ಅದಕ್ಕೆ ದಯವಿಟ್ಟು ನೀವು ಈ ಜಿಲ್ಲೆ ಮಾಡಿದ್ರಾದ್ರೆ ಎಲ್ಲರಿಗೂ ಅನುಕೂಲ ಆಗ್ತೈತಿ, ಹುಡುಗರಿಗೆ ಅನುಕೂಲ ಆಗ್ತೈತಿ, ಸೌಲಭ್ಯಗಳು ಹೆಚ್ಚಾಗ್ತೈತಿ, ಸ್ಮಾರ್ಟ್ ಸಿಟಿ ಬರ್ತೈತಿ. ಈಗ ಬೆಳಗಾವಿ ಸ್ಮಾರ್ಟ್ ಸಿಟಿ ಅಂತ ಘೋಷಣೆ ಮಾಡಿದಾರೆ, ಚಿಕ್ಕೋಡಿ ಮಾಡಿಲ್ಲ. ಸ್ಮಾರ್ಟ್ ಸಿಟಿ ಆದಮೇಲೆ ತ ಡೆವಲಪ್ಮೆಂಟ್ ಎಷ್ಟಾಗ್ತೈತಿ ಅಲ್ಲಿ? ಹಾಗೆ ಚಿಕ್ಕೋಡಿ ಜಿಲ್ಲೆ ಆದಮೇಲೆ ಸ್ಮಾರ್ಟ್ ಸಿಟಿ ಆಯ್ತಂದ್ರೆ ಇಡೀ ಎಲ್ಲ ಡೆವಲಪ್ಮೆಂಟ್ ಆಗ್ತೈತಿ, ಇಲ್ಲೆಲ್ಲ ಎಲ್ಲರಿಗೂ ಆರ್ಥಿಕ ಮಟ್ಟ ಸುಧಾರಣೆ ಆಗ್ತೈತಿ. ದಯವಿಟ್ಟು ನಿಮಗೆ ಎಲ್ಲರಿಗೂ ನಾವು ಒಂದು ಉಗ್ರವಾದ ಹೋರಾಟ. ಇವತ್ತು ಸಾಂಕೇತಿಕ ಅಂದ್ರೆ ಇದನ್ನ ನಾವು ಏನು ಒಂದು ವಿಚಾರ ಮಾಡಿದೀವಿ. ಈಗ ಎಲ್ಲರೂ ಘೋಷಣೆ ಮಾಡಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟ ಒಂದು ವಿಧಾನಸಭಾ ಮುತ್ತಿಗೆ ಹಾಕುವ ಒಂದು ವ್ಯವಸ್ಥೆ ಮಾಡ್ತಾ ಇದೀವಿ. ಮತ್ತು ಶಾಸಕರ ಅವ್ರನ್ನು ಸಹ ಗಿರ ಹಾಕುವಂತ ಒಂದು ವ್ಯವಸ್ಥೆ ಒಂದು ಚರ್ಚೆ ನಡೆದಿದೆ ಸಮಿತಿಯಲ್ಲಿ. ಇದು 10 ದಿವಸನಾಗ ಅವ್ರು ಘೋಷಣೆ ಮಾಡ್ಲಿಕ್ಕಂದ್ರೆ ಇವೆರಡು ಮಾಡ್ತೀವಿ ನಾವು. ಇಲ್ಲಿಂದ ಪಾದಯಾತ್ರೆ ಮಾಡ್ತೀವಿ, ಇಲ್ಲಿಂದ ವಿಧಾನಸಭಾ ಪಾದಯಾತ್ರೆ ಮಾಡ್ತೀವಿ ನಾವು. ಜಿಲ್ಲಾ ಸಂಬಂಧ ಪ್ರತ್ಯೇಕ ಗ್ರಾಮದಲ್ಲಿ ಸಮಿತಿ ಮಾಡಕತ್ತೀವಿ, ಪ್ರತ್ಯೇಕ ಅಲ್ಲಿಂದ ಹಿಡಿದ ಇಲ್ಲಿಂದ ಪಾದಯಾತ್ರೆ ಮಾಡಬೇಕಂತ ಒಂದು ವಿಚಾರ ಮಾಡಕತ್ತೀವಿ. ಇಲ್ಲಿಂದ ವಿಧಾನಸೌಧ ತನಕ ಪಾದಯಾತ್ರೆ ಮಾಡ್ತೀವಿ ರೀ. ಆಗುತ್ತಾಕ ಬಿಡಂಗಿಲ್ಲ ಜಿಲ್ಲಾ ಆಗುತ್ತಾಕ. ಹಾ, ಕಂಟಿನ್ಯೂ 10 ದಿವಸ ತನಕ ಕಂಟಿನ್ಯೂ ಇರೋದ. 11ನೇ ದಿವಸ ಆಗಲಿಲ್ಲ ಅಂದ್ರೆ ಪಾದಯಾತ್ರೆ ಹಮ್ಮಿಕೊತೀವ್ರಿ. ಈ ಸಂದರ್ಭದಲ್ಲಿ ಜಿಲ್ಲಾ ಹೋರಾಟ ಸಮಿತಿ ಸಂಚಾಲಕರಾದ ಸಂಜು ಬಡಿಗೇರ್, ರಮೇಶ್ ಕರನೂರೆ, ಸಂಜು ಹಿರೇಮಠ್, ಸುನೀಲ್ ಮಾಳಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಶಾಲೆಗೆ ಹೋಗಿದ್ದೀರಾ ಅಥವಾ ಶಾಲೆಯ ಶಿಕ್ಷಕರು ನಿಮ್ಮ ಮನೆಗೆ ಬಂದು ಕಲಿಸಿದ್ರ? ಏನು ಯೋಚನೆ ಮಾಡ್ತೀರಿ?
ನಿಮ್ಮ ತಿಳುವಳಿಕೆ ಎಲ್ಲಿ ಹೋಗಿದೆ? ನಿಮ್ಮ ಮೆದುಳನ್ನ ಕುರಿತಿದೆಯಾ? ಬೇಡಿಕೆ ಒಂದು, ಶಿವಮೊಗ್ಗ ಜಿಲ್ಲೆಯಲ್ಲಿ ಕೇವಲ 3 ತಾಲೂಕಿಗೆ ಒಂದು ಜಿಲ್ಲೆ ಇದ್ದರೆ, ನಮ್ಮಲ್ಲಿ ಈ 18-20 ತಾಲೂಕುಗಳಿಗೆ ಒಂದು ಜಿಲ್ಲೆ ಇದೆ. ಈ ಜಿಲ್ಲೆ ಆಡಳಿತಾತ್ಮಕ ದೃಷ್ಟಿಯಿಂದ ಜನರ ಅನುಕೂಲತೆಗೆ ತಕ್ಕಂತೆ ಈ ಜಿಲ್ಲೆ ವಿಭಜನೆ ಆಗಬೇಕು. ಗೋಕಾಕ್ ಚಿಕ್ಕೋಡಿ ಅಷ್ಟೇ ಅಲ್ಲ, ಈ ಜಿಲ್ಲೆ ಒಡೆದು 4 ಜಿಲ್ಲೆಗಳನ್ನು ಮಾಡಿದರೂ ಪರವಾಗಿಲ್ಲ. ಭಾಷೆ ತಗೊಂಡು ಏನು ಹೊಟ್ಟೆ ತುಂಬುದಿಲ್ಲ. ಮರಾಠಿ ಪ್ರಾಬಲ್ಯ, ಕನ್ನಡ ಪ್ರಾಬಲ್ಯ, ಅದೆಲ್ಲ ಬದಿಗಿಟ್ಟು ಜನರ ಆಶೋತ್ತರಿಗೆ ಆಡಳಿತ ಮಟ್ಟ ಜನರ ಬಾಗಿಲಿಗೆ ತಲುಪಿಸಲಿಕ್ಕೆ ನೀವು ಎಲ್ಲ ಶಾಸಕರು ನಿಮ್ಮ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸಿ ಚಿಕ್ಕೋಡಿ ಜಿಲ್ಲೆಯನ್ನು ಪ್ರತ್ಯೇಕ ಜಿಲ್ಲೆಯನ್ನಾಗಿ ಮಾಡುವುದು ನಿಮ್ಮ ಜನ್ಮ ಸಿದ್ಧ ಕರ್ತವ್ಯವಾಗಿದೆ. ನಾವು ಬೇಡಬಾರ್ದು, ಸ್ಟ್ರೈಕ್ ಮಾಡಬಾರ್ದು, ಧರಣಿ ಕೂಡಬಾರ್ದು, ಇದೆಲ್ಲ ನಾಚಿಕೆಗೇಡಿನ ಪ್ರಸಂಗಗಳು. ನೀವು ಇದು ನಿಮ್ಮ ಆದ್ಯ ಕರ್ತವ್ಯದ ಜಿಲ್ಲೆಯ ಜನ, ನಿಮ್ಮ ಜಿಲ್ಲೆಯ ಆಡಳಿತಗಾರರ, ಈ ಜನಪ್ರತಿನಿಧಿಗಳ ಆದ್ಯ ಕರ್ತವ್ಯ ಇದೆ. ನೀವೆಲ್ಲ ಸ್ವಾಭಿಮಾನ ನಿಮಗೇನಾದರೂ ಇದ್ದರೆ, ಜನರ ಬೆವರಿನ ಬೆಲೆ ಅನ್ನ ತಿನ್ನುವವರಾಗಿದ್ದರೆ ಈ ಜನರ ಋಣ ತೀರಿಸಿ ಈ ಜಿಲ್ಲೆಯನ್ನು ಘೋಷಣೆ ಮಾಡಿ, ಆದಷ್ಟು ಬೇಗ ಮಾಡಿ. ಜಿಲ್ಲೆಯ 18 ಜನ ಶಾಸಕರು ನಿಮಗೆ ನಾಚಿಕೆ ಬರಬೇಕು. ಯಾಕಂದರೆ ಆನಂದ್ ಸಿಂಗ್ ಮೊನ್ನೆ 6 ತಿಂಗಳದೊಳಗೆ ಕಾಂಗ್ರೆಸ್ನಿಂದ ಬಂದು ಬಿ ಜೆ ಪಿ ಒಳಗೆ ಅವನು ಪ್ರತ್ಯೇಕ ಜಿಲ್ಲಾ ಮಾಡ್ಕೋತಾನೆ. ನಿಮಗೇನಾಗಿದೆ? ಬಳೆ ತೊಟ್ಟಿದ್ದೀರ ಮಾಸೇರೇ, ಕೈಯಲ್ಲಿ ಬಳೆ ತೊಟ್ಟಿದ್ದೀರ? ಜಿಲ್ಲೆಯ ಎಲ್ಲ ಶಾಸಕರು ಕೈಯಲ್ಲಿ ಬಳೆ, ಬೇಕಿದ್ದರೆ ನಾವೇ ಸೀರೆ ಕುಪ್ಪಸ ಬಳೆಗಳನ್ನ ಕೊಡ್ತೀವಿ. ಆನಂದ್ ಸಿಂಗ್ ಒಬ್ಬ ಮಾದರಿ ಶಾಸಕ, ಆತ ತನ್ನ ಬಳ್ಳಾರಿ ಜಿಲ್ಲೆಯನ್ನು ಒಡೆದು ಮತ್ತೊಂದು ಜಿಲ್ಲೆಯನ್ನು ಮಾಡಿಕೊಳ್ತಾನೆ. ನಿಮಗೇನಾಗಿದೆ? ಎಷ್ಟು ಜನ ಶಾಸಕರು ಶಿವಮೊಗ್ಗ, ಕೇವಲ 3 ತಾಲೂಕಿನ ಜನ ಶಿವಮೊಗ್ಗ ಜಿಲ್ಲೆ ಇದೆ. ಅಲ್ಲಿ ಪ್ರತಿ ಬಾರಿಯೂ ಅಲ್ಲಿದೇವರೇ ಮುಖ್ಯಮಂತ್ರಿಗಳಾಗ್ತಾರೆ. ನಿಮ್ಮಲ್ಲಿ ಕೇವಲ ಇಚ್ಛಾಶಕ್ತಿ, ಜನರ ಸೇವೆ ಮಾಡೋ ಮನೋವೃತ್ತಿ ಇಲ್ಲ ನಿಮ್ಮಲ್ಲಿ. ಎಲ್ಲರೂ ನಾನು ಪ್ರಾಬಲ್ಯ, ನಮ್ಮ ಸಾಹುಕಾರ, ನಮ್ಮ CM, ನಮ್ಮ ಹೆಮ್ಮೆ, ಎಲ್ಲ ಬೊಗಳೆ ಘೋಷಣೆಗಳು ಇವೆಲ್ಲ. ನೀವು ಬುದ್ಧಿವಂತರು ಇಲ್ಲ ಮಾಚಾರೆ, ಸುದೈವಗಳಿದ್ದೀರಿ ಅಷ್ಟೇ. ಬುದ್ಧಿವಂತರ ಯೋಚನೆಯನ್ನು ಕೇಳುವುದಿಲ್ಲ ನೀವು. ಚಿಂತಕರ ಚಾವಡಿಯಲ್ಲಿ ಭಾಗವಹಿಸೋದಿಲ್ಲ, ನಿಮಗೆ ಪುರುಸೊತ್ತೆ ಇಲ್ಲದೆ ಖಜಾನೆಯಲ್ಲಿ ಊಟಿ ಮಾಡ್ಲಿಕ್ಕೆ ಹೋಗಿದ್ದೀರಿ. ಜಿಲ್ಲೆ ಮಾಡೋ ಯೋಚನೆ ನಿಮಗಿಲ್ಲ, ಜನರ ಕಷ್ಟಗಳ ಅರಿವು ನಿಮಗಿಲ್ಲ. ಅದ್ರ ಕಡೆ ಗಮನ ಹರಿಸ್ರಿ. ಈ ನೆಲದ ತಿಂದ ಅನ್ನದ ಋಣ ಸಂದಾಯ ಮಾಡಿ ಮಾಚಾರೆ ಅತ್ತ ಕೇಳ್ಕೊಂಡು. ಬೊಮ್ಮಯ್ಯವರೇ ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿ, ಉತ್ತರ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದೀರಿ. 4ನೇವರು 5ನೇವರು ಆಗಿ ಒಬ್ಬರು ಧರ್ಮಸಿಂಗ್, ಒಬ್ಬರು ವೀರೇಂದ್ರ ಪಾಟೀಲ್, ಒಬ್ಬರು ರಾಮಕೃಷ್ಣ ಹೆಗಡೆ ಮತ್ತು SR ಬೊಮ್ಮಾಯಿ, ಈಗ ನೀವು 5ನೇ ಬೊಮ್ಮಾಯಿ, 2ನೇ ಬೊಮ್ಮಾಯಿ ಮುಖ್ಯಮಂತ್ರಿಗಳಾಗಿದ್ದರೆ, ಮಾನ್ಯ ಉತ್ತರ ಕರ್ನಾಟಕ ಹೆಮ್ಮೆಯ ಮುಖ್ಯಮಂತ್ರಿಗಳೇ. ಈ ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಕಂದಾಯ ಸಲ್ಲಿಸತಕ್ಕಂಥ ಜಿಲ್ಲೆ. ಈ ಜಿಲ್ಲೆಯನ್ನು ಇಷ್ಟೊಂದು ತಸಾರವಾಗಿ ಮಾಡಿದರೆ ನಿಮ್ಮ ಕರ್ನಾಟಕದ ಎಲ್ಲ ರಾಜಕಾರಣಿಗಳಿಗೂ ಶಾಪ ತಟ್ಟದೇ ಇರೋದಿಲ್ಲ. ಆ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲೆಯನ್ನು, ಈ ಭಾಗದ ಜನರ ಬಹುದಿನಗಳ ಬೇಡಿಕೆ ಆಶೋತ್ತರಗಳನ್ನು ನೀವು ಬೇಗ ಈಡೇರಿಸಬೇಕು. ಈ ವಿಧಾನಸೌಧದಲ್ಲಿ ನೀವು ಘೋಷಣೆ ಮಾಡಿ ಗಂಡು ಮೆಟ್ಟಿದ ನಾಡಿನ ಒಬ್ಬ ಮುಖ್ಯಮಂತ್ರಿ, ಧಾರವಾಡ ಜಿಲ್ಲೆಯ ಮುಖ್ಯಮಂತ್ರಿಗಳಾಗಿದ್ದೀರಿ ಕರ್ನಾಟಕಕ್ಕೆ. ಅದಕ್ಕೆ ನೀವು ಸ್ವಾಭಿಮಾನ ಪ್ರದರ್ಶಿಸಬೇಕಾಗಿದ್ದರೆ, ಉತ್ತರ ಕರ್ನಾಟಕದ ನಿಮ್ಮ ಅಭಿಮಾನ ಪ್ರದರ್ಶಿಸುವುದಾಗಿದ್ದರೆ, ಈ ಜಿಲ್ಲೆಯನ್ನು ಆನಂದ್ ಸಿಂಗ್ ಅವರು ಜಿಲ್ಲೆಯನ್ನು ಯಡಿಯೂರಪ್ಪನವರು ಘೋಷಣೆ ಮಾಡಿದಂಗೆ, ನೀವು ಬೊಮ್ಮಾಯಿ ಸಾಹೇಬರು ಈ ಚಿಕ್ಕೋಡಿ ಜಿಲ್ಲೆಯನ್ನು ಈ ವಿಘಟಿತ ಮಾಡಿ ಇದನ್ನು ಪ್ರತ್ಯೇಕ ಜಿಲ್ಲೆಯನ್ನಾಗಿ ಮಾಡಬೇಕಾಗಿ ತಮ್ಮಲ್ಲಿ, ಈ ಎಲ್ಲ ನಮ್ಮ ಚಿಕ್ಕೋಡಿ ತಾಲೂಕಿನ ಜನರ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ.